ಕೇವಲ ನಮ್ಮ ಮನಸ್ಸನ್ನು ನಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳದೆ ಹೋದರೆ ನಮ್ಮ ಬದುಕಲ್ಲಿ ಆಗಬಹುದಾದ ಅನಾಹುತಗಳೆಷ್ಟು, ಅನಾಹುತಗಳದೆಷ್ಟಿರಬಹುದು ಅಂತ ಲೆಕ್ಕ ಹಾಕೋಣ. ಈ ಮನಸ್ಸು ಅನ್ನೋ ವಿಚಾರ ಇದೆಯಲ್ಲ, ಅದಕ್ಕೆ ನಮ್ಮ ಹಿರಿಯರು ಏನು ಹೇಳಿದ್ರು, ಮನಸ್ಸು ಸರಿಯಾಗಿ ಕ್ರಿಯಾಶೀಲವಾಗಿಲ್ಲದೆ ಹೋದರೆ, ಮನಸ್ಸು ವಿವೇಕದಿಂದ ಕೂಡಿಲ್ಲದೆ ಹೋದರೆ ಯಾವ ದೇವರ ಪೂಜೆಯನ್ನೂ ಮಾಡಿ ಅರ್ಥವಿಲ್ಲ ಅಂತ. ಯಾಕಂದರೆ ಏಕಾಗ್ರತೆ ಇಲ್ಲದ ಮನಸ್ಸಿದೆಯಲ್ಲ, ಅದು ನಿಮ್ಮ ನಿಜವಾದ ಶತ್ರು. ನಿಮಗೇನೇನೋ ಕನಸುಗಳಿದ್ದಾವೆ, ಒಬ್ಬ ವಿವೇಕಾನಂದರನ್ನು ನೋಡಿ, ಒಬ್ಬ ಬುದ್ಧ ಭಗವಾನರನ್ನು ನೋಡಿ, ಒಬ್ಬ ಮಹಾನುಭಾವರಾದಂಥ ಅಂಬೇಡ್ಕರ್ ಅವರನ್ನು ನೋಡಿ, ಅಯ್ಯೋ ನಾನು ಹೀಗೆ ಲೋಕಕ್ಕೆ ಏನಾದರೂ ಉಪಕಾರ ಮಾಡಬೇಕು, ಲೋಕಕ್ಕೆ ನಾನೇನು ಕೊಡುಗೆ ಕೊಡಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಹಾಗೊಂದು ವೇಳೆ ನಮ್ಮ ಮನಸ್ಸು ನಿಯಂತ್ರಣದಲ್ಲಿ ಇಲ್ಲ ಅನ್ನೋದಾದರೆ ಬದುಕಿನ ಯಾವ ಸಂತೋಷವೂ ತುಂಬ ದಿನ ನಮ್ಮ ಜೊತೆ ಇರೋದಿಲ್ಲ ಅಂತ. ಅದಕ್ಕೆ ದೊಡ್ಡವರು ಏನು ಹೇಳ್ತಾರೆ, ಒಂದು ವೇಳೆ ಮನಸ್ಸು ಸಿದ್ಧವಿಲ್ಲದೆ ಹೋದರೆ, ಈಗ ಯೋಚನೆ ಮಾಡಿ, ನಿಮ್ಮ ಮನಸ್ಸು ಸಿದ್ಧ ಇಲ್ಲ, ಏನೋ ಸೋಂಬೇರಿತನ, ಕೈಕಾಲುಗಳಿಗೆ ಶಕ್ತಿನೇ ಇಲ್ಲ. ಅವಾಗ ಈಗ ನಿದ್ದೆ ಮಾಡ್ತಾ ಇದ್ದೀರಾ, ಅಮ್ಮ ಹೇಳಿದ್ರು ಏ ಬಾರ ಊಟ ಮಾಡು, ನಿಮಗೆ ನಿದ್ದೆ ಬಂದುಬಿಟ್ಟಿದೆ, ಊಟನೂ ಬೇಡ ಏನೂ ಬೇಡ, ಮಲಗಿದ್ರೆ ಸಾಕು. ಮನಸ್ಸು ಏನು ಹೇಳ್ತಾ ಇದೆ, ನಿದ್ದೆ ಮಾಡು ಅಂತ ಇದೆ, ಅಮ್ಮ ಏನು ಹೇಳ್ತಿದ್ದಾರೆ ಬಾರ ಊಟ ಮಾಡು ಅಂತ. ಈಗ ಮನಸ್ಸಿನ ಓಟು ನಿದ್ರೆಯ ಕಡೆ ಇರೋದರಿಂದ ಅಮ್ಮ ಎಲ್ಲಿ ಬಡ್ದಿಡ್ದವರು, ಒಡೆದ್ಗಿಡ್ದವರು, ಬೈದ್ಗಿದವರು ಅಂತ ಹಂಗೋ ಹಿಂಗೋ ಎದ್ದು ಬಂದು ತಟ್ಟೆ ಒಳಿಗೆ ಕೈಯಿಕ್ತಾನೋ, ನೆಲಕ್ಕೆ ಕೈಯಿಕ್ತಾನೋ, ಏನು ತಿಂತಾವನೆಂದಲೆ ಅವನಿಗೆ ಪ್ರಜ್ಞೆ ಇರಲ್ಲ. ಯಾಕೆ? ಮನಸ್ಸು ಎಲ್ಲಿ ಏಕಾಗ್ರತೆಯಿಂದ ಇರುವುದಿಲ್ಲವೋ, ಅಥವಾ ಎಲ್ಲಿ ನಮ್ಮ ಮನಸ್ಸು ಸಕ್ರಿಯವಾಗಿರುವುದಿಲ್ಲವೋ, ಅಲ್ಲಿ ಕೈಕಾಲುಗಳು ಏನು ಮಾಡ್ತವೆ, ಏನು ನೋಡ್ತಿದ್ದೀವಿ, ಏನು ನಡೀತಾ ಇದೆ, ಏನೂ ಗೊತ್ತಿರಲ್ಲ. ಯಾಕಂದರೆ ಮನಸ್ಸೇ ಸಕ್ರಿಯವಾಗಿಲ್ಲ, ಮನಸ್ಸೇ ಸೋಂಬೇರಿತನವಾಗಿದೆ, ಮನಸ್ಸೇ ನಿದ್ರಾವಸ್ಥೆಯಲ್ಲಿದೆ ಎಂದಾಗ ಈ ಕೈಕಾಲುಗಳು ಇತರ ಅಂಗಗಳು ಏನು ಮಾಡ್ತಿದ್ದಾವೆ ಅದು ಅರ್ಥನೇ ಇಲ್ಲ. ಅದಕ್ಕೆ ನೀವು ಮನಸ್ಸನ್ನು ಸಕ್ರಿಯವಾಗಿ ಇಟ್ಟುಕೊಳ್ಳದೆ ಹೋದರೆ ನಿಮ್ಮ ಕೈಕಾಲುಗಳಿಗೆ ಶಕ್ತಿ ಬರುವುದಿಲ್ಲ. ಯಾವಾಗ ಮನಸ್ಸು ಮಾಡಿಬಿಟ್ರೆ ನೀವು, ಆಗ ಕೈಕಾಲುಗಳಿಗೆ ಶಕ್ತಿ ಬರುತ್ತೆ. ಏನೋ ಬೇಡದ ಮನಸ್ಸಲ್ಲಿ ಒಂದು ಕಲ್ಲನ್ನು ಎತ್ತೋದಕ್ಕೂ, ಕಲ್ಲನ್ನು ಎತ್ತಬೇಕು ಅಂತ ಮನಸ್ಸು ಮಾಡಿ ಕಲ್ಲು ಎತ್ತೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಏನೋ ಯಾರೋ ಒಬ್ಬರು ಮೋಟಿವೇಶನಲ್ ಗುರುಗಳು ಅಥವಾ ಯಾರೋ ಒಬ್ಬರು ಗುರುಗಳು ನನಗೆ ಬೆಳಗ್ಗೆ ಎದ್ದು ಓದಪ್ಪ ಅಂತ ಹೇಳಿದ್ರು, ಏನೋ ಅವ್ರು ಹೇಳಿದ್ರಲ್ಲ ಅಂತ ಅಲಾರಾಮ್ ಇಕ್ಕದೆ ಎದ್ದೆ ಹೇಳಿದೆ. ಎದ್ದೆ ಸರಿ, ಆದರೆ ಅಷ್ಟೊತ್ತುವರೆಗೂ ಮಲ್ಕೊಂಡು ನಿದ್ದೆ ಮಾಡ್ತಿದ್ದೆ, ಈಗ ಕೂತ್ಕೊಂಡು ನಿದ್ದೆ ಮಾಡ್ತೀನಿ, ಅಷ್ಟೇ ವ್ಯತ್ಯಾಸ. ಯಾವಾಗ ಗುರುಗಳು ಹೇಳಿದ ಬಿಡಿ, ನೀವೇ ಮನಸ್ಸು ಮಾಡಿದ್ರಿ, ಅಯ್ಯೋ ಇಲ್ಲ ನಾನು ಓದಬೇಕು, ನಾನೊಂದು ಕೆಲಸ ತಗೊಳ್ಬೇಕು, ನಾನು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು, ಹಾಗೆ ನಿಮ್ಮ ಮನಸ್ಸು ಯಾವಾಗ ಛಲದಿಂದ ತುಂಬಿ ಹೋಗುತ್ತೆ, ವಿವೇಕದಿಂದ ತುಂಬಿ ಹೋಗುತ್ತೆ, ನಿಮ್ಮ ಮನಸ್ಸು ಸಕ್ರಿಯವಾಗುತ್ತೆ, ಕ್ರಿಯಾಶೀಲವಾಗುತ್ತೆ, ನಿಮ್ಮಿಂದ ಸಾಧ್ಯವಾಗದಿರೋದು ಏನೂ ಇಲ್ಲ ಸ್ವಾಮಿ. ಹೌದಿಲ್ಲ, ಈಗ ನಾನು ಅಯ್ಯೋ ಸೋಮವಾರ ಗಂಟೆಗಟ್ಟಲೆ ಮಾತಾಡಬೇಕು, ಗುರುವಾರ ಗಂಟೆಗಟ್ಟಲೆ ಮಾತಾಡಬೇಕು ಪ್ರೀತಿ ಮಾತು ಕಾರ್ಯಕ್ರಮದಲ್ಲಿ, ಶನಿವಾರ ಗಂಟೆಗಟ್ಟಲೆ ಮಾತಾಡಬೇಕು, ಭಾನುವಾರ ಜನಗಳು ಬರ್ತಾರೆ ಅವ್ರ ಹತ್ರ ಗಂಟೆಗಟ್ಟಲೆ ಮಾತಾಡಬೇಕು, ಮತ್ತು ಮಂಗಳವಾರ ಯಾಕಪ್ಪ ಬೇಕು ಸುಮ್ಮನಿರ, ಹಂಗನ್ಬೋದಿತ್ತು. ನಾನು ಮನಸ್ಸು ಮಾಡ್ತೀನಿ, ನಾನು ಮನಸ್ಸು ಮಾಡಿದ್ರೆ ನಾಳೆನೂ ಕಾರ್ಯಕ್ರಮ ಮಾಡ್ತೀನಿ, ನಾಡಿದ್ದೂ ಮಾಡ್ತೀನಿ, ಆಚೆ ನಾಡಿದ್ದೂ ಮಾಡ್ತೀನಿ, ಮಾಡ್ತೀನಿ ಅಥವಾ ಮಾಡಲ್ಲ ಇದು ಕೈಯೋ ಕಾಲಿಗೋ ಸಂಬಂಧಿಸಿದ್ದಲ್ಲ, ನನ್ನ ಮನಸ್ಸಿನ ಸಂಕಲ್ಪಕ್ಕೆ ಸಂಬಂಧಿಸಿದ್ದು. ಇಲ್ಲಪ್ಪ, ನನ್ನ ತಂದೆ ತಾಯಿ ನನ್ನನ್ನು ಆಚೆ ಕಳಿಸ್ತಾ ಇರೋದು ಓದಲಿಕ್ಕೆ, ನಾನು ಗಾಂಜಾ ಸಿಗರೇಟು ಅಥವಾ ಹುಡುಗನಿಂದ ಹೋಗೋದು, ಹುಡುಗಿಯಿಂದ ಹೋಗೋದು, ಸಿನಿಮಾಗೆ ಹೋಗೋದು, ಅಲ್ಲೂ ಹೋಗೋದು, ಇಲ್ಲೂ ಹೋಗೋದು, ನನ್ನ ತಂದೆ ತಾಯಿಯ ಹಣ ಸಮಯ ಅಥವಾ ಅವರ ಬೆಂಬಲ, ಅವರು ಕೊಟ್ಟಿರೋ ಸ್ವಾತಂತ್ರ್ಯ ಇದನ್ನೆಲ್ಲ ವ್ಯರ್ಥ ಮಾಡ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ ಅಂತ ನೀವು ನಿಮ್ಮ ಮನಸ್ಸಲ್ಲಿ ನಿರ್ಧಾರ ಮಾಡಿಬಿಟ್ರೆ ಯಾರು ನಿಮ್ಮನ್ನು ಸೋಲಿಸಬಲ್ಲರು? ಅದೆಲ್ಲ ಮನಸ್ಸು ಮಾಡಬೇಕು ಅಷ್ಟೇ. ಅದಕ್ಕೆ ದೊಡ್ಡವರು ಏನು ಹೇಳಿದ್ರು, ಮನಸ್ಸೇ ಮಹಾದೇವ, ಮನಸ್ಸೇ ದೇವರು. ಅದು ಅದಕ್ಕೆ ದೊಡ್ಡವರು ಇನ್ನೊಂದು ಮಾತು ಹೇಳಿದ್ರು, ವಿವೇಕದಿಂದ ಕೂಡಿದ ಮನಸ್ಸೇ ದೇವರು, ಅವಿವೇಕದಿಂದ ಕೂಡಿದ ಮನಸ್ಸೇ ದೆವ್ವ, ಬೇರೇನೂ ಅಲ್ಲ. ವಿವೇಕ ಇರಬೇಕು. ಯಾರೋ ಒಬ್ರು ಹೇಳಿದ್ರು, ಏ ಆ ದಾರಿಲಿ ಹೋಗ್ಬೇಡಪ್ಪ, ದೆವ್ವ ಇದೆ. ದೆವ್ವವಿದ್ಯಾ? ಹೌದಾ? ನಿನಗೆ ವಿವೇಕ ಇಲ್ಲ,
ಅರೆ ನಾನು ದೇವರನ್ನು ನಂಬುತ್ತೀನಿ, ನನ್ನ ಜೊತೆ ಸದಾ ದೇವರಿದ್ದಾನೆ, ಅಂದಮೇಲೆ ನಾನು ಯಾಕೆ ದೆವ್ವಕ್ಕೆ ಹೆದರ್ಕೊಳ್ಳಿ, ಇದು ವಿವೇಕ, ಇದಿದ್ರೆ ನಾನು ಹೆದರಲ್ಲ, ನಾನು ಹೋಗ್ತೀನಿ. ಯಾವಾಗ ನನಗೆ ವಿವೇಕ ಇರಲ್ಲ, ಅವಿವೇಕಿಯಾಗಿ ಯೋಚನೆ ಮಾಡ್ತೀನಿ, ದೆವ್ವ ಅಲ್ಲ ಅಲ್ಲೊಂದು ಬಿಳೆಯ ನಾಯಿ ಕಂಡ್ರೂ ಹೆದರ್ಕೊಂಡು ಮಂತಕ್ಕೆ ಓಡ್ತೀನಿ. ಅದಕ್ಕೆ ಮನಸ್ಸಿನ ಕುರಿತು ದೊಡ್ಡವರು ಅದ್ಭುತವಾದ ಒಂದು ಕತೆ ಹೇಳ್ತಾರೆ. ಏನಂದರೆ ಯಾರೊಬ್ಬ ವ್ಯಕ್ತಿ ಪರಮೇಶ್ವರನನ್ನು ಕುರಿತು, ಶಿವನ ಕುರಿತು, ಭಕ್ತವತ್ಸಲನಾದ ಪರಮೇಶ್ವರನನ್ನು ಕುರಿತು ತಪಸ್ಸು ಮಾಡ್ತಿದ್ದ. ನೋಡಿ ವಿಚಿತ್ರ ಅಂದರೆ, ನಾವು ಭಗವಂತನನ್ನು ಏನಾದರೂ ಕೇಳ್ಕೊಳ್ಬೇಕಾದ್ರೆ ಸುಮ್ಮನೆ ಯಾವ ಕಡೆನೋ ಮನಸ್ಸು ಕೊಟ್ಟು ಎರಡು ಗಂತಕಡ್ಡಿ ಇಟ್ಕೊಂಡು ದೇವ್ರೆ ಎಲ್ಲರನ್ನೂ ಒಳ್ಳೇದು ಮಾಡಪ್ಪ, ಅದು ಕೊಡಪ್ಪ, ಇದು ಕೊಡಪ್ಪ. ಅವನಿಗೆ ಅಲ್ಲಿ ಕ್ರಿಕೆಟ್ ನಡೀತಾ ಇದೆ, ಸ್ಕೋರ್ ಎಷ್ಟು, ಯಾರಾದರೂ ಔಟ್ ಆದರೆ, ಯಾರಾದರೂ ಫೋರ್ ಹೊಡೆದ್ರೆ, ಆ ಪೂಜೆ ಕಡೆ ಅವನ ಮನಸ್ಸು ಇಲ್ಲ. ಮನಸ್ಸಿರೋದು ಇನ್ಯಾವುದೋ ಕಡೆ, ಇಲ್ಲಿ ಮಾತ್ರ ದೇವ್ರೆ ನನಗೆ ಅದು ಕೊಡು ಇದು ಕೊಡು ಅಂತ ಏನೇನೋ ವಿವೇಕ ಇಲ್ಲ, ವಿವೇಚನೆ ಇಲ್ಲ, ಏನು ಕೇಳಬೇಕು ಏನು ಕೇಳಬಾರ್ದು ಗೊತ್ತಿರಲ್ಲ, ಏನೋ ಸುಮ್ಮನೆ ಹಿಂಗೆ ಕೇಳ್ಬಿಟ್ಟು ಗಂತಕಡ್ಡಿ ಸಿಗಿಸ್ಬಿಟ್ಟು ಒಂಚೂರು ಸಣ್ಣ ಮಾಡ್ಕೊಂಡು ಓಡೋಣ. ನೀವು ದೇವರ ಪ್ರಾರ್ಥನೆ ಮಾಡಬೇಕಾದ್ರೂ ನಿಮಗೆ ಏಕಾಗ್ರತೆ ಇರಬೇಕು. ಆಗಲೇ ಭಗವಂತ ನಿಮಗೆ ಕೊಟ್ಟ ವರಗಳು ವರವಾಗುತ್ತವೆ, ಇಲ್ಲಾಂದ್ರೆ ನಿಮಗೆ ಕೊಟ್ಟ ವರಗಳು ಶಾಪ ಆಗಿಬಿಡ್ತವೆ ಅಂತ. ಹೀಗೆ ಭಗವಂತನಿಂದ ಪಡೆದ ಒಂದು ವರ ಶಾಪ ಆದಂತಹ ಕತೆ. ಒಬ್ಬ ವ್ಯಕ್ತಿ ಪರಮೇಶ್ವರನನ್ನು ಕುರಿತು ತಪಸ್ಸು ಮಾಡ್ತಿದ್ದ, ನೂರಾರು ವರ್ಷ ತಪಸ್ಸು ಮಾಡಿದ. ಆಯಿತು, ಪರಮೇಶ್ವರ ಸಂತೃಪ್ತನಾದ, ಅಯ್ಯೋ ನನ್ನ ಭಕ್ತ ಏನು ತಪಸ್ಸು ಮಾಡ್ತಿದ್ದಾನೆ, ನಾನು ಆತನಿಗೆ ಏನಾದರೂ ಕೊಡಲೇಬೇಕು ಅಂತ ಶಿವನಿಗೆ ಅನ್ನಿಸ್ತು. ಪ್ರತ್ಯಕ್ಷನಾದ, ಭಕ್ತ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ, ನಿನಗೇನು ಬೇಕು ಕೇಳಕು ಅಂತ. ವಿಚಿತ್ರ ನೋಡಿ, ಆ ತಪಸ್ಸಿ ಕೂತಿರೋನಿಗೆ ನಾನು ಯಾಕೆ ತಪಸ್ಸಿ ಕೂತಿದ್ದೀನಿ ಅಂತಲೇ ಗೊತ್ತಿಲ್ಲ. ಸುಮ್ಮನೆ ಏನೋ ಅನ್ನಿಸ್ತು ತಪಸ್ಸಿ ಕೂತ್ಕೊಬೇಕು ಅನ್ನಿಸ್ತು, ಕೂತ್ಕೊಂಡ. ಆದರೆ ಪ್ರತ್ಯಕ್ಷ ಆದಾಗ ನಾನು ಏನು ಕೇಳಬೇಕು ಅಂತ ಆತನಿಗೆ ಗೊತ್ತೇ ಇಲ್ಲ. ಈಗ ಆ ತಪಸ್ಸಿಗೆ ಮೆಚ್ಚಿ ಪರಶಿವನು ಪ್ರತ್ಯಕ್ಷನಾಗಿದ್ದಾನೆ, ಏನು ಬೇಕಪ್ಪ ಕೇಳು ಅಂತಿದ್ದಾನೆ, ಇವನಿಗೆ ಏನು ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅಯ್ಯೋ ಸ್ವಾಮಿ ನನಗೇನೂ ಗೊತ್ತಾಗ್ತಿಲ್ಲ ಅಂದ. ಯೋಚನೆ ಮಾಡಪ್ಪ, ನಿನಗೆ ಏನು ಬೇಕೋ ಅದನ್ನು ಕೇಳು, ನಾನು ಕೊಡ್ತೀನಿ. ಏನೋ ಕೇಳಬೇಕಲ್ಲ ಅಂತ ಆತ ಅರೆಮನಸ್ಸಿನಲ್ಲಿ ಕೇಳ್ದ. ಸರಿ ನೀನು ಕೊಡ್ತೀನಿ ಅಂತಿದೀಯಾ, ಒಂದು ಕೆಲಸ ಮಾಡು, ನಾನು ಹೇಳಿದ ಎಲ್ಲ ಕೆಲಸವನ್ನು ಮಾಡು, ಒಬ್ಬ ಕೆಲಸದಾಳುವನ್ನು ನನಗೆ ಕೊಡು ಅಂತ. ನನ್ನ ಕೆಲಸ ಎಲ್ಲ ಮಾಡಬೇಕು, ಅವನು ನಾನು ಹೇಳಿದ್ದವನು ಮಾಡಬೇಕು ಅಂತ ಒಬ್ಬ ಕೆಲಸದಾಳನ್ನು ನನಗೆ ಕೊಡು. ಇವನಿಗೆ ನಗ ಬಂತು, ಯಾರೋ ವಿಚಿತ್ರ ಮನುಷ್ಯ ಇದ್ದಾನಪ್ಪ. ಆಯಿತು ತಥಾಸ್ತು, ಆದರೆ ಒಂದು ನೆನಪಿರಲಿ, ಏನು ಈಗ ನೀನೊಬ್ಬ ಕೆಲಸದಾಳ ಬೇಕು ಅಂತ ಕೇಳಿದೆಯಲ್ವನಪ್ಪ, ನಾನು ಕೊಟ್ಟಿದ್ದೀನಿ. ಆದರೆ ನೀನು ಯಾವಾಗಲೂ ಆತನಿಗೆ ಒಂದು ಕೆಲಸವನ್ನು ಏನಾದರೂ ಹೇಳ್ತಾನೆ ಇರಬೇಕು. ನೀನು ಕೆಲಸ ಹೇಳೋದು ನಿಲ್ಲಿಸ್ದ, ಅವನು ನಿನ್ನನ್ನೇ ಕೊಂದು ಬಿಡ್ತಾನೆ. ಹುಷಾರಾಗಿರು, ಅದಕ್ಕೆ ಏನಾದರೂ ಒಂದು ಕೆಲಸ ನೀನು ಹೇಳ್ತಾನೆ ಇರಬೇಕು. ಅಯ್ಯೋ ಅಷ್ಟೇ ತಾನೇ, ಯಾವುದೋ ಒಂದು ಕೆಲಸ ಹೇಳಿದ್ರಾಯ್ತು ಅಂತ ಶಿವ ತಥಾಸ್ತು ಅಂದ. ಶಿವ ನಿರ್ಗುಣನಾದ, ಅಂದರೆ ಅಂತರ್ಧನನಾದ. ಈಗ ಇದನ್ನು ಬಹಳ ಖುಷಿ, ಓಹೋ ನಾನು ಹೇಳಿದ ಕೆಲಸವನ್ನೆಲ್ಲ ಮಾಡಲಿಕ್ಕೆ ನನಗೊಬ್ಬ ಸೇವಕ ಸಿಕ್ಕ ಅಥವಾ ಕೆಲಸದಾಳು ಸಿಕ್ಕ. ಸರಿ ಆಯಿತು, ಮನೆಗೆ ಬಂದ. ಆ ಕೆಲಸದಾಳಿಗೆ ಅದು ಆ ಕೆಲಸ ಮಾಡು, ಈ ಕೆಲಸ ಮಾಡು, ಇದು ಮಾಡು, ಅದು ಮಾಡು, ಇದು ಮಾಡು ಅಂತ ಹೇಳ್ದ. ಯಾವ ಕೆಲಸ ಹೇಳಿದ್ರೂ ಕ್ಷಣ ಮಾತ್ರದಲ್ಲಿ ಅದನ್ನು ಮುಗಿಸ್ಬಿಡ್ತಾ ಇದ್ದ ಆ ಕೆಲಸದಾಳು. ಯಾವ ಮಟ್ಟಿಗೆ ಬಂತು ಅಂದರೆ, ಇನ್ನು ಏನು ಕೆಲಸ ಇಲ್ಲವೇ ಇಲ್ಲ ಹೇಳಲಿಕ್ಕೆ, ಹೇಳದೆ ಹೋದರೆ ಈಗ ನನ್ನನ್ನು ಕೊಲ್ತಾನೆ. ಯಾಕಂದರೆ ಶಿವ ಹೇಳಿದ್ದಾನೆ, ಪರಮಾತ್ಮ ಹೇಳಿದ್ದಾನೆ, ನೋಡು ಭಕ್ತ ನೀನು ಈ ಕೆಲಸದಾಳನ್ನು ಕೇಳಿದ್ದೀಯಲ್ವಾ, ನಾನು ಕೊಟ್ಟಿದ್ದೀನಿ, ನೀನು ಏನಾದರೂ ಒಂದು ಕೆಲಸ ಹೇಳ್ತಾನೆ ಇರಬೇಕು, ಇಲ್ಲಾಂದ್ರೆ ಅವನು ನಿನ್ನನ್ನೇ ತಿಂದು ಬಿಡ್ತಾನೆ. ಆವಾಗ ಏನೂ ಅನ್ನಿಸ್ತಿಲ್ಲ, ಅಯ್ಯೋ ಕೆಲಸ ತಾನು ಹೇಳಿದ್ರಾಯ್ತು ಬಿಡು ಅಂತ ಬಂದ. ಈಗ ಹೇಳಿದ ಕೆಲಸನೆಲ್ಲ ಕ್ಷಣ ಮಾತ್ರದಲ್ಲಿ ಮಾಡಿಕೊಂಡು ಬರ್ತಿದ್ದಾನೆ, ಹೇಳಲಿಕ್ಕೆ ಏನು ಕೆಲಸನೂ ಇಲ್ಲ, ಇದು ಒಳ್ಳೆ ಕಥೆ ಆಯ್ತಲ್ಲ. ಈಗ ಏನು ಮಾಡೋದು, ಯಾಕಂದರೆ ಕೇಳಿದ ವರ ಈಗ ಶಾಪ ಆಗ್ಲಿಕ್ಕೆ ಶುರುವಾಯಿತು. ಇವನು ಏನು ಕೆಲಸನಪ್ಪ ಹೇಳೋದು, ಹೇಳದೆ ಹೋದರೆ ನನ್ನನ್ನೇ ಕೊಲ್ತಾನೆ, ಏನೋ ಹುಡುಕಿ ತಡಕಿ ಒಂದು ಕೆಲಸ ಹೇಳ್ತಾ ಇದ್ದ. ಈಗ ಶಿವನನ್ನು ಪ್ರಾರ್ಥನೆ ಮಾಡುವ ಬದಲು ಸ್ನೇಹಿತನ ಬಳಿ ಹೋದ. ನೋಡಪ್ಪ ಹೀಗೆ ಶಿವ ಪ್ರತ್ಯಕ್ಷ ಆಗಿ ನನಗೊಂದು ವರ ಕೊಟ್ಟಿದ್ದ, ಆ ಪ್ರಕಾರವಾಗಿ ನನಗೊಬ್ಬ ಕೆಲಸದಾಳು ಸಿಕ್ಕಿದ್ದ, ಶಿವ ಕರುಣಿಸಿದ್ದ ಒಬ್ಬ ಕೆಲಸದಾಳು, ಅಂದರೆ ನಾನು ಹೇಳಿದ್ನೆಲ್ಲ ಆತ ಮಾಡ್ತಾನೆ, ಕೆಲಸ ಹೇಳಲೇಬೇಕು, ಕೆಲಸ ಹೇಳದೆ ಹೋದರೆ ಆತ ನನ್ನನ್ನೇ ತಿಂದಾಕ್ಬಿಡ್ತಾನೆ. ಈಗ ಎಲ್ಲ ಕೆಲಸ ಹೇಳಿ ಮುಗೀತು, ಏನು ಕೆಲಸ ಹೇಳಲಿ, ಏನೂ ಕೆಲಸನೇ ಇಲ್ಲ, ಈಗ ನನ್ನನ್ನು ನಾನು ಏನು ಮಾಡಲಿ, ಈಗ ಪರಿಹಾರ ಏನು ಇದಕ್ಕೆ ಅಂತ. ಆಗ ಫ್ರೆಂಡ್ ಹೇಳ್ದ, ನೋಡಪ್ಪ ಯಾವುದೇ ಆಗಲಿ, ನಾವು ಏನಾದರೂ ಕೆಲಸ ಮಾಡಲಿಕ್ಕೆ ಹೊರಟಾಗ
ನಾವು ಯಾರಕ್ಕೆ ಈ ಕೆಲಸ ಮಾಡ್ತಿದ್ದೀವಿ, ಅಲ್ಲಿ ನಾವು ಏನು ಕೇಳಬೇಕು? ಹೀಗೆ ಶಿವ ತಪಸ್ಸನ್ನು, ಶಿವನ ಬಗ್ಗೆ ತಪಸ್ಸು ಮಾಡಿದ ನೀನು ಶಿವ ಪ್ರತ್ಯಕ್ಷ ಆದಾಗ ಏನು ಕೇಳಬೇಕು ಅನ್ನೋದೇ ನಿನಗೆ ಗೊತ್ತಿಲ್ಲ. ನೀನು ದಡ್ಡಂತರ ಈ ವರವನ್ನು ಕೇಳಿದ್ದೀಯಾ, ಈಗ ಅನುಭವಿಸು. ಹಾಗಾಗಿ ಈಗ ಒಂದು ಕೆಲಸ ಮಾಡು, ನಿನ್ನ ಈ ಸಮಸ್ಯೆಗೆ ಪರಿಹಾರ ನಿನ್ನ ಮನಸ್ಸಲ್ಲೇ ಇದೆ, ಎಲ್ಲೂ ಇಲ್ಲ, ನಿನ್ನ ಮನಸ್ಸಲ್ಲೇ ಇದೆ. ಏನಪ್ಪಾ ಪರಿಹಾರ ಅಂತ ಕೇಳಿದಾಗ ಆತ ಹೇಳ್ದ, ಆಯಿತು ನಿನ್ನ ಪರಿಹಾರ, ನಿನ್ನ ಸಮಸ್ಯೆಗೆ ನನ್ನ ಮನಸ್ಸಲ್ಲಿ ಪರಿಹಾರ ಇದೆ. ಏನು? ಒಂದು ಕಂಬ ನೆಡೋಣ. ಕಂಬ ನೆಟ್ಟ. ಕಂಬ ನೆಟ್ಟುಬಿಟ್ಟು ಆ ಕೆಲಸದಾಳು, ಏನು ಶಿವ ಕರುಣಿಸಿದಂಥ ಆ ಕೆಲಸದಾಳಿದ್ನಲ್ಲ, ನೋಡಪ್ಪ ನನ್ನ ಸ್ನೇಹಿತ ಏನು ಕೆಲಸ ಮಾಡ್ತಾನೆ, ಕೆಲಸ ಹೇಳ್ತಾನೆ, ಅದನ್ನು ಮಾಡು. ಕೆಲಸ ಇಲ್ವ? ಈ ಕಂಬವನ್ನು ಹತ್ತು ಇಳಿ, ಹತ್ತು ಇಳಿ, ಇದೇ ನಿನಗೆ ಕೆಲಸ. ಅಯ್ಯೋ ಈತನಿಗೆ ನೆಟ್ಟುಸಿರು ಬಿಟ್ಟ, ಯಪ್ಪ ತಪ್ಪು, ಒಂದು ದೊಡ್ಡ ಗಂಡಾಂತರ. ಯಾಕಂದರೆ ನನಗೊಬ್ಬ ಕೆಲಸದಾಳು ಬೇಕು ಅಂತ ಏನು ಬೇಡ್ಕೊಂಡಿದ್ನಲ್ಲ, ಇದೇ ವರ ಮುಂದೆ ಶಾಪ ಆಗೋಯ್ತು. ಅದಕ್ಕೆ ದೊಡ್ಡವರು ಹೇಳ್ತಾರೆ, ನೋಡಿ ಈ ಕಥೆಯಿಂದ ನಾವು ಕಲಿಬೇಕಾಗಿರೋದು, ನಮಗೆ ಭಗವಂತ ಪ್ರತ್ಯಕ್ಷ ಆದಾಗ ಏನು ಕೇಳಬೇಕು ಅಂತ ಗೊತ್ತಿರಬೇಕು. ದೇವ್ರ ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ಏನು ಕೇಳಬೇಕು, ನಾನೇನು ಕೇಳ್ತಾ ಇದ್ದೀನಿ? ನಾವು ಪೂಜೆ ಮಾಡಲಿಕ್ಕೆ ಗಂಧಕಡ್ಡಿ ಹಿಡಿದು ದೇವ್ರ ಮನೆಗೆ ಕಿರಬಾಗಿ ನಮಸ್ಕಾರ ಮಾಡಿ ಗಂಧಕಡ್ಡಿ ಹಿಡಿದು ಪೂಜೆ ಮಾಡಬೇಕಾದ್ರೆ, ದೇವ್ರೇ ನನ್ನ ಬದುಕಿಗೆ ಯಾವುದು ಹಿತವೋ ಅದನ್ನಷ್ಟೇ ಕೊಡು ತಂದೆ, ಯಾವುದನ್ನು ನನಗೆ ನಿಭಾಯಿಸೋ ಶಕ್ತಿನೇ ಇಲ್ಲವೋ ಅದನ್ನು ಕೊಟ್ಟರೂ ನನಗೆ ಅದು ಶಾಪವೇ ಹೊರತು ಅದು ವರ ಅಲ್ಲ. ಹಾಗಾಗಿ ನನಗೆ ಏನು ಕೊಡಬೇಕು ಅದು ನಿನಗೆ ಗೊತ್ತು, ನೀನು ಅದನ್ನು ಕೊಡು ತಂದೆ. ಆದರೆ ಇಷ್ಟು ಮಾತ್ರ ನಾನು ಕೇಳಬಲ್ಲೆ, ಸದಾ ನಿನ್ನನ್ನು ಧ್ಯಾನಿಸುವ, ಸದಾ ನಿನ್ನ ಸ್ಮರಣೆ ಮಾಡುವ ಬುದ್ಧಿಯನ್ನು ಜನ್ಮ ಜನ್ಮಕ್ಕೂ ಕೊಡು ತಂದೆ, ಇಷ್ಟು ಮಾತ್ರ ನನ್ನ ಪ್ರಾರ್ಥನೆ ಒಬ್ಬ ಭಕ್ತನಾಗಿ. ಅದನ್ನು ಬಿಟ್ಟು ನನಗೆ ಕಾರ್ ಕೊಡು, ಬಂಗ್ಲೆ ಕೊಡು, ನನಗೆ ಸಾವೇ ಬರಬಾರ್ದು, ಇಂಥವನ್ನೆಲ್ಲ ಹುಚ್ಚುಚ್ಚಾ ಕೇಳ್ಕೊಳ್ತಾ ಹೋದರೆ ಅದು ನಮಗೆ ಶಾಪವೇ ಹೊರತು ವರ ಆಗಲಿಕ್ಕಿಲ್ಲ ಅಂತ, ಹೌದಲ್ವಾ? ಹಾಗಾಗಿ ಮನಸ್ಸಿನ ವಿಚಾರ ಅಂತ ಬಂದಾಗ ಮನಸ್ಸೇ ದೇವರು. ಸೋಂಬೇರಿಯ ಮನಸ್ಸಿದೆಯಲ್ಲ, ಅದೊಂಥರ ದೆವ್ವದ ವಾಸದ ಮನೆ. ಅಲ್ಲಿ ಬೇಡದೇ ಇರೋ ಯೋಚನೆಗಳು, ಬೇಡದೇ ಇರೋ ಚಿಂತೆಗಳು, ಬೇಡದೇ ಇರೋ ಆಲೋಚನೆಗಳು ಬಂದು ನಿಮ್ಮನ್ನು ಬೇಡದ ಕಡೆ ಕರ್ಕೊಂಡು ಹೋಗ್ತವೆ, ಬೇಡದ್ದನ್ನು ಮಾಡಿಸ್ತವೆ, ಬೇಡದ್ದನ್ನು ವಿಚಾರದಲ್ಲಿ ನಿಮ್ಮನ್ನು ಭಾಗವಹಿಸುವ ಹಾಗೆ ಮಾಡಿ ನಿಮ್ಮ ದುಃಖ ನಾಶ ಮಾಡಿಬಿಡ್ತವೆ. ಹಾಗಾಗಿ ನಿಮ್ಮ ಮನಸ್ಸು, ನಿಮ್ಮ ಬದುಕು ಏನಿದೆ ಅದು ನಿಮ್ಮ ಮನಸ್ಸು ನಿಯಂತ್ರಣದಲ್ಲಿರಬೇಕು. ಆ ಮನಸ್ಸೇ ಮಹಾದೇವ. ಆ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಯಾವ ಕೆಲಸವನ್ನು ಮಾಡಬೇಕಾದರೂ ಮನಸ್ಸನ್ನು ಸಕ್ರಿಯಗೊಳಿಸಿ, ಮನಸ್ಸನ್ನು ಶುದ್ಧಗೊಳಿಸಿಕೊಂಡು ಏಕಾಗ್ರತೆಯಿಂದ ಆ ಕೆಲಸವನ್ನು ಮಾಡಿದ್ರೆ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಅದನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಮನಸ್ಸು ಕೊಟ್ಟು, ಎಲ್ಲೋ ಒಂದು ಕಡೆ ನೀವು ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ ಅಂತ.